ನೀನು? ಉಪೇಂದ್ರ ಅಂತ. ಹಾ ದಾವಣಗೆರೆಯಿಂದ. ಉಪೇಂದ್ರ ಅಂತ ದಾವಣಗೆರೆಯಿಂದ. ಹಾ, ಒಂದ್ ಸಮಸ್ಯೆ ಇತ್ತು ಅಹೋರಾತ್ರ ಸರ್. ಏಯ್, ನಾ ಏನು ಸುಮ್ನೆ ರಾ, ಇವನಿಗೆ ಏನು ಗೊತ್ತಿಲ್ಲ, ಇವನ್ ದೊಡ್ಡ ಮೂರ್ಖ. ಇಡ್ರ ಫೋನ್, ಯಾರಾದ್ರೂ ಕ್ಲಿಷ್ಟವಾದ ಸಮಸ್ಯೆ ಏನಲ್ಲ, ಒಂದು ಡಿಸಿಷನ್ ತಗೋಬೇಕಾಗಿತ್ತು. ಡಿಸಿಷನ್ ಬಗ್ಗೆ ಯಾವ ರೀತಿ ತಗೋಬೇಕು ಅಂತ ಗೊತ್ತಿರಲಿಲ್ಲ. ಡಿಸಿಷನ್ ಬೇಗ ಹೇಳು, ಬೇಗ ಹೇಳು, ಕೈಲಾದ್ರೆ ಹೇಳ್ತೀನಿ, ಇಲ್ಲಾದ್ರೆ ಇಡ್ತೀನಿ. ಖಂಡಿತ ಖಂಡಿತ. ನಾನು ಮತ್ತೆ ನಂದು ಲವ್ ಮ್ಯಾರೇಜ್ ಅವ್ರ ಹತ್ರ, ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜ್. ಹುಡುಗಿ ಬಂದು ಲಿಂಗಾಯತ್, ನಾನ್ ಬಂದು ಎಸ್ ಸಿ. ಕೇಳಿದ್ನೆ ನಿನ್ ಕ್ಯಾಸ್ಟ್? ಅಲ್ಲ, ಹೇಳ್ತೀನಿ ಹೇಳ್ತೀನಿ. ಅಹೋರಾತ್ರನ ಹತ್ರ ಮಾತಾಡಿದ್ರೆ ಜಾತಿ ಬಗ್ಗೆ ಮಾತಾಡಿದಿರ, ಫೋನ್ ಇಟ್ಬಿಡ್ತೀನಿ. ಸಾರಿ ಸಾರಿ ಸರ್, ನಾ ದಯವಿಟ್ಟು ಕೇಳಿ ಸರ್. ನಾನೊಬ್ಬ ಮನುಷ್ಯ, ಆಕೆ ಒಬ್ಬ ಮನುಷ್ಯಳು ಅಂತೇಳು. ಖಂಡಿತ ಖಂಡಿತ ಖಂಡಿತ. ಹ್ಮ್, ಆಗಸ್ಟ್ 15ನೇ ತಾರೀಕು ಇಬ್ರು ಮದುವೆ ಆದ್ವಿ. ಹ್ಮ್, ಈಗ ನನ್ನ ಹೆಂಡತಿ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಹ್ಮ್, ಅವರಿಗೆ ಅವ್ರ ತಂದೆ ತಾಯಿ ತುಂಬಾ ನೆನಪಾಗ್ತದೆ, ತಂದೆ ತಾಯಿ ನೋಡ್ಬೇಕು ಅಂತ ಆಸೆ. ಹ್ಮ್, ಪಾಪ ತಂದೆ ತಂದೆ ತಾಯಿ ಮನೆ ಅವಳನ್ನ ಬಿಡಿಸ್ಕೊಂತಿಲ್ಲ ಮನೇಲಿ. ಇಲ್ಲ, ಹೋಗಿ ಅವ್ರ ಕಾಲಿಗೆ ಬೀಳು. ಬಟ್ ಅವ್ರ ಕಂಡೀಷನ್ ಏನಂದ್ರೆ, ಅವ್ರ ಹತ್ರ ಮಗು ತೆಗಿಸ್ಕೊಂಡು ಬಾ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲ ಇಲ್ಲ, ಅವ್ರ ಕಾಲಿಗೆ ಬೀಳು. ಅವ್ರ ಕಾಲಿಗೆ ಬಿದ್ದು ನೀವ್ ಹೇಳ್ದಂಗೆ ಕೇಳ್ತೀನಿ, ನಿಮ್ ಮನೆ ಮುಸುರೆ ತಿಕ್ತೀನಿ, ಬೇಕಾದ್ರೆ ನಿಮ್ ಮನೆ ಬಟ್ಟೆ ಒಗಿತೀನಿ, ಆದ್ರೆ ನನ್ನ ಹೆಂಡತಿ ಆಸೆ ತೀರಿಸಿ ಅಂತ ಹೇಳು. ಅಲ್ಲ, ಅದು ಮಗು ತಗಿಸ್ಕೊಂಬರ್ರಿ ಅಂತಿದ್ದಾರೆ. ಹೇ, ಕಾಲ್ ಮುಡ್ತೀನಿ ಕತ್ತೆ. ಮಾತಾಡೋದಂತೂ ಸಾಧ್ಯನೇ ಇಲ್ಲ. ಪಾಪಿಗಳ ತರ ಮಾತಾಡ, ಅವ್ರ ಮನುಷ್ಯರ ಅಥವಾ ತಂದೆ ತಾಯಿಗಳ? ನಾಚಿಕೆ ಆಗಲ್ಲ ಅವ್ರಿಗೆ? ಅತ್ಯಂತ ಪವಿತ್ರವಾದ ಆ ಲಿಂಗಾಯತ ಜನಾಂಗವನ್ನ ಮಾಡಿದ್ ಹೆಂಗೆ ಬಸವಣ್ಣನವರು? ಎಲ್ಲ ಜಾತಿಗಳನ್ನ ಸೇರಿಸ್ಕೊಂಡು ಜಾತಿ ಇಲ್ಲದ ಜ್ಯೋತಿ ಮಾಡಿದ್ರು. ಜಾತಿ ಎಲ್ಲಿದೆ ಅಂತ ಹೇಳೋರ್ಗೆ ಎಲ್ಲ ಹೇಳಿದ್ರಣ್ಣ. ಆಯ್ತು ಆಯ್ತು, ಆ ಅಮ್ಮನಿಗೆ ಹೋಗ್ಬಿಟ್ಟು ದೂರದಿಂದ ತಾಯಿ ತಂದೆ ದರ್ಶನ ಮಾಡ್ಕೊಂಬರ ಕೇಳಿ, ಮಗು ಆದ ತಕ್ಷಣ ಸ್ವೀಕರಿಸ್ತಾರೆ. ಹೌದು, ಏ ಕಾಯಿ ತಂದೆ ತಾಯಿಗಳು ಮೊಮ್ಮಗು ಬಂದ್ರೆ ಸ್ವೀಕರಿಸ್ತಾರೆ. ನಿನ್ನ ಗುಣನು ಅವ್ರಿಗೆ ಇಷ್ಟ ಆಗ್ಬೇಕು. ತುಂಬಾ ಅಹಂಕಾರ ಮೆರೆದಿರ್ತೀರಿ ನೀವು, ಅದರಿಂದ ಅವ್ರಿಗೆ ಸಖತ್ ಬೇಜಾರಾಗಿದೆ. ಕಾಲಿಗೆ ಬೀಳ್ಬೇಕು. ತಂದೆ ತಾಯಿ ಕಷ್ಟಪಟ್ಟು ಹೆತ್ತು ಅವ್ರನ್ನ ಬೆಳೆಸಿರ್ತಾರೆ. ಬುದ್ಧಿ ಇಲ್ಲದೆ ಅಹಂಕಾರ ಬೇರೆ, ದೊಡ್ಡವ್ರಿಗೆ ಕೂಡ ಗೌರವ ಬೇರೆ. ಆ ಅಹಂಕಾರ ಅಜ್ಞಾನನ ತೊಳೆದು ನಾವು ದೊಡ್ಡವ್ರನ್ನ ಸ್ವೀಕರಿಸ್ಬೇಕು. ಏಯ್, ದಿನ ಬೆಳಗ್ಗೆ ಅವ್ರಿಗೆ SMS ಮಾಡು, ನಾನು ನಿಮ್ಮ ಮಗಳ ಕೈ ಹಿಡಿದವನು, ನಿಮ್ ಮಗಳದ್ ಏನು ತಪ್ಪಿಲ್ಲ, ನಾನೇ ಮದುವೆ ಆಗಿರೋದು, ಆಕೆ ದುಃಖ ನೋಡಕ್ ಆಗ್ತಿಲ್ಲ, ನಿಮ್ಮನ್ ಬಿಟ್ಟಿರೋಕಾಗಲ್ಲ ಅಂತೆ. ದಯವಿಟ್ಟು ಅವ್ರನ್ನ ಸ್ವೀಕರಿಸಿ, ಆ ಮಗುನ್ ಮಾತ್ರ ತೆಗಿಸೋದಕ್ ಆಗಲ್ಲ. ಬೇಕಾದ್ರೆ ನಾನು ನಿಮ್ ಮನೆಗೆ ಕಾಲ್ ಕೂಡ ಇಡೋದಿಲ್ಲ. ಆ ಮಗುನ, ನಿಮ್ ಮಗಳನ್ನ ಒಂದ್ಸಲ ಪ್ರೀತಿಯಿಂದ ಕರ್ಕೊಂಡು ಅಪ್ಪಿಕೊಂಡು ಕಳಿಸಿ, ನಾನ್ ಚೆನ್ನಾಗಿ ನೋಡ್ಕೋತೀನಿ ನಿಮ್ ಮಗಳನ್ನ, ನಿಮ್ಮ ಮಾನ ಮರ್ಯಾದೆಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ದಿನಾ ಮೆಸೇಜ್ ಮಾಡ್ತಾರೆ. ಒಂದ್ ದಿವಸ ಕರ್ಗೆ ಕರಗ್ತಾರೆ. ಇದು ನಮ್ಮ ಊರುಗಳದ್ದು ರೋಲ್ ಇದೆಯಾ ಇದರಲ್ಲಿ? ಇದು ದೊಡ್ಡ ದೊಡ್ಡ ಮಹಾನಗರಗಳಾದ್ರೆ ಗೊತ್ತಾಗೋದಿಲ್ಲ. ಇವಾಗ ಅಹೋರಾತ್ರ ನಮ್ ಕುಲ ಯಾವ್ದಂತ ಯಾರಿಗೂ ಗೊತ್ತಿಲ್ಲ, ಜಾತಿ ಯಾವ್ದಂತ ಸ್ವಂತ ಮಕ್ಕಳಿಗೆ ಗೊತ್ತಿಲ್ಲ. ಯಾ ಬದುಕೋದಕ್ಕೂ ಇಲ್ಲಿ ತೊಂದರೆ ಇಲ್ಲ, ಯಾರು ಇಲ್ಲಿ ಜಾತಿ ಕೇಳಲ್ಲ. ನಿಮ್ ಊರುಗಳಲ್ಲಿ ಏನಾಗತ್ತೆ, ಇವ್ರ ಮಗಳು ಇಂಥವ್ರ ಕಡೆ ಓಡೋಗ್ಬಿಟ್ರು ಅಂತ ಬದುಕೋದೇ ಕಷ್ಟ ಮಾಡ್ಬಿಡ್ತಾರೆ ಅಸಹ್ಯವಾಗಿ. ಅದು ದಂಡ ಎಲ್ಲ ಹಾಕ್ತಾರಂತ ಅವ್ರಲ್ಲಿ, ಊರಲ್ಲಿ ಅವ್ರಿಗೆ ದಂಡ ಎಲ್ಲ ಹಾಕ್ತಾರಂತ ಅವ್ರದ್ರು, ದಂಡ ಹಾಕ್ತಾರೆ. ಇದನ್ನೆಲ್ಲ ನಾವು ಒಟ್ಟಿಗೆ ಸೇರಿ, ಇದನ್ನ ಆಕ್ಚುಲಿ ಅವ್ರ ತಂದೆ ತಾಯಿ ಮನಸ್ಸಲ್ಲಿ ಮಗಳು ಸುಖವಾಗಿರ್ಲಿ ಅಂತ ಇರುತ್ತೆ, ಆದ್ರೆ ಊರಲ್ಲಿ ಬದುಕೋಕಾಗಲ್ಲ. ಹೌದೌದೌದು. ಇವಾಗ ನೋಡು, ಹೆಣ್ಣು ನಿಂದಕರು ಎಷ್ಟು ಹದ್ದು ಮೀರಿ ಹೋಗಿದ್ರು ಅಂದ್ರೆ, ಅವ್ರು ಅನ್ಕೊಂಡ್ರು ಹೆಣ್ಣು ನಿಂದನೆ ಮಾಡಿದ್ರೆ ಎದುರು ಮನುಷ್ಯ ಸ್ತಬ್ಧ ಆಗ್ಬಿಡ್ತಾನೆ ಅಂತ. ಹೇಡಿಗಳವರು, ನಪುಂಸಕರು, ನಾಮರ್ದ್ರು ಅವರು ಹಂಗ ಅನ್ಕೊಂಡ್ರು. ಯಾವಾಗ ಅಹೋರಾತ್ರ ಎದ್ದು ನಿಂತ, ಏಯ್ ನಿನ್ನ ನಿಂದನೆ ಒಂದು ತೃಣ ಮಾತ್ರ ಅಂತ ಹೇಳಿದ್ರೆ, ಆಕ್ಚುಲಿ ಸೀತೆಯ ಮುಂದೆ ರಾವಣ ಬಂದು ರಾಮನನ್ನ ನಿಂದಿಸ್ತಾ ಇದ್ಲಂತೆ, ನಿಂದಿಸ್ತಾ ಇದ್ನಂತೆ. ಹೆಂಗ್ ನಿಂದಿಸ್ತಾ ಇದ್ದ ಅಂದ್ರೆ, ಆ ಅವಾಚ್ಯ ಶಬ್ದಗಳು ಕೇಳಕ್ ಆಗ್ತಿರ್ಲಿಲ್ವಂತೆ. ಮನುಷ್ಯ ಆದವನು ಯಾರಾದ್ರೂ ಕೇಳಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅದನ್ನ ಒಂದು ಗರ್ಕೆ ಹುಲ್ಲಿಂಗ್ ಕೈಲಿ ಇಟ್ಕೊಂಡು ಎಲ್ಲ ಈ ಗರ್ಕೆ ಹುಲ್ಲಿಗೆ ಅರ್ಪಣೆ ಆಗ್ಲಿ ಅಂದ್ರೆ, ಈ ಗರ್ಕೆ ಹುಲ್ಲು ಸಮಾನ ರಾವಣ ನೀನು, ನೀನೊಂದು ತೃಣ ಮಾತ್ರ ನನ್ನ ರಾಮನ ಮುಂದೆ ಅಂತ ಹಿಂಗ್ ಇಟ್ಕೊಂಡಿರೋಳಂತೆ. ಹಂಗೆ ಯಾವಾಗ ಇವ್ರು ಹೆಣ್ಣ ನಿಂದನೆಗಳ ಕೆಲಸ ಮಾಡ್ಲಿಲ್ವೋ, ಹೆಣ್ಣ ನಿಂದಕ ಅನ್ನೋದನ್ನ ಸಹಿಸಕ್ ಆಗ್ಲಿಲ್ವೋ, ವಿಲ್ಲ 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 ಓದಾಡ್ತಾ ಇದಾರೆ ಊರುಗಳಲ್ಲಿ. ಊರುಗಳಲ್ಲಿ ಬರೀ ಇಂಥದ್ದಲ್ಲೇ ಅಲ್ಲ, ಒಳ್ಳೆವೂ ಇದೆ. ಹೆಣ್ಣ ನಿಂದಕರಿಗೆ ಬದುಕಕ್ಕಾಗಲ್ಲ, ರೋಡಲ್ಲಿ ಓಡಾಡಕ್ ಆಗಲ್ಲ ಇವ್ರಿಗೆ. ಏನೋ ಹೆಣ್ಣ ನಿಂದಿಸಿದಂತೆ ನಾಗರಾಜ್ ಡಿ,
ಏನೋ ನಿಂದ ಕತೆ ಅಂತ ಅಂದಾಗ ಒಬ್ರು ಕೇಳಿದ್ರೆ ಸಹಿಸ್ಬೋದು, ನೂರು ಜನ ಕೇಳಿದ್ರೆ ಏನ್ ಮಾಡ್ತಾರೆ, ಬದುಕೋದು ಕಷ್ಟ ಆಗತ್ತೆ. ಈ ಅಹಂಕಾರಕ್ಕೆ ಉದಾಸೀನ ಕಟ್ಟಬೇಕು ನಾವು. ಅಂತವ್ರಿಗೆ ಏನ ಬಸವ, ಏನೋ ದೊಡ್ಡ ಸೈನಿಕ ಅನ್ಕೊಂಡಿದ್ವಿ, ಆದ್ರೆ ನೀನ್ ಇಷ್ಟೊಂದು ನೀಚನೇನೋ, ಇಂತಹ ಕುತ್ಸಿತ ಗುಣ ಇದೆಯೇನೋ ನಿನಗೆ, ಇಷ್ಟು ಪಾಪಿನೇನೋ ನೀನು, ಇಂತ ನಪುಂಸಕನೇನೋ ನೀನು ಅಂದಾಗ ಅವನಿಗೆ ಅಯ್ಯೋ ಇದು ಓಡಾಡ ಕಷ್ಟನಪ್ಪ ಅಂತ ದಾರಿಗೆ ಬರ್ತಾರೆ. ಅದೇ ಪ್ರತಿ ಹೆಣ್ಣಿನಿಂದನೇ ಮಾಡಿದ್ರೆ ಅವನು ಅಂದ ನಾವು ಅಂದ ಅಂತ ಇವರು ಜಾಸ್ತಿ ಮಾಡ್ಕೊಂಡು ಓಡಾಡ್ತಾರೆ. ಉತ್ತರ ಕರ್ನಾಟಕದ ಭಾಷೆನೇ ಹಂಗೆ ಅಂತ ಹೇಳ್ಬಿಟ್ಟು ತಂತ್ರ ಮಾಡಿರೋ ಉತ್ತರ ಕರ್ನಾಟಕವನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಇವನ್ನೆಲ್ಲ ನೀವು ಒಬ್ಬರನ್ನೇ ನಿಂದಿಸಬಾರ್ದು. ಮಗು ತೆಗಿಬೇಕು ಅನ್ನೋದು ಅದು ಕ್ಷಮಾರ್ಹ ಅಲ್ಲ, ಅದು ಕ್ಷಮಿಸಬಾರ್ದು ಅದನ್ನ ತಪ್ಪನ್ನ. ಅದು ಯಾರೇ ಮಾಡಿರ್ಲಿ, ತಂದೆ ಮಾಡಿರ್ಲಿ, ತಾಯಿ ಮಾಡಿರ್ಲಿ, ಮಗು ತೆಗೆಸು ಅಂದ್ರೆ ಅದು ಕ್ಷಮಾರ್ಹ ಅಲ್ಲ, ಅದು ಅದು ಅಕ್ರಮ ಅದು. ಅದರಿಂದ ನೀವು ಧೈರ್ಯವಾಗಿರಿ. ಈ ಆಡಿಯೋ ಹಾಕ್ತಾ ಇದೀನಿ ನಾನು, ನಮ್ಮ ಮನೆಯವ್ರು ಮಾತಾಡ್ತಾರ ನೋಡಿ, ಏಯ್ ಈ ಆಡಿಯೋ ಹಾಕ್ತಾ ಇದೀನಿ. ನಮಸ್ತೆ ಅವ್ರ ಹತ್ರ ಇರೋ ಇದೆ, ನೀನ್ ರಾಣಿ ತರ ಬದುಕೋ, ನೀನ್ ಭಯ ಬೀಳ್ಬೇಡ. ನೀನು ಒಳ್ಳೆ ಹುಡುಗನ ಕೈ ಹಿಡಿದಿದೀಯ, ನಿಂದೇನು ತಪ್ಪಿಲ್ಲ. ಆ ಅದು ಜನ್ ಮದುವೆಗಳನ್ನೋದು ಭಗವಂತ ಮಾಡಿ ಕಳಿಸ್ತಾನೆ, ಅದು ಯಾವುದು ತಪ್ಪಿಲ್ಲ. ನಿಮ್ ತಂದೆ ತಾಯಿಗೆ ಕಾಲಕ್ಕೆ ಬೀಳ್ತೀನಿ, ನಾನ್ ಮಾಡಿರೋ ತಪ್ಪನ್ನು ಕ್ಷಮಿಸಿ. ಆದ್ರೆ ನನ್ನ ಮಗನ ನಾನು, ನಿಮ್ ಮಗು ನಾನು ಹೆಂಗೋ ನನ್ನ ಮಗು ಹಂಗೆ, ನನಗೆ ನನ್ನ ಮಗು ನಾನು ಕೊಲ್ಲೋದಿಲ್ಲ. ದೂರದಿಂದ ದರ್ಶನ ಮಾಡಿ ಸಂತೋಷ ಪಡೋ ಅವ್ರು ಆಕ್ಸೆಪ್ಟ್ ಮಾಡೋರ್ಗೂ, ಯಾಕಂದ್ರೆ ನೀನ್ ದುಃಖ ಪಟ್ಟರೆ ನೀನ್ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗತ್ತೆ. ನೀನ್ ರಾಣಿ ತರ ಹಿಂಗ್ ಆಗ್ಬೇಕು, ನಾರ್ಮಲ್ ಡೆಲಿವರಿ ಆಗ್ಬೇಕು. ಹುಲಿ ತರ ಇರೋರು BC26 ತಗೊಂಡು ದಿನ ಸೇವಿಸು, BC26. ನನ್ ಗರ್ಭಿಣಿಯರ ಎಲ್ಲಾ ವಿಡಿಯೋ ನೋಡ್ಬಿಟ್ಟು ಧೈರ್ಯ ತುಂಬ. ಯಾವೂರಿನಿಂದ? ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ. ಚನ್ನಗಿರಿಲಿ ಯಾರು ಡಾಕ್ಟರ್ ಗೊತ್ತಿಲ್ಲ, ನಮ್ ಗರ್ಭರಕ್ಷಾ ಅಂತ ಒಂದು ಟೀಮ್ ಇದೆ. ಅದು ಎಲ್ಲ ಗರ್ಭವತಿಯರಿಗೆ ಉಪಕಾರ ಮಾಡೋದಕ್ಕೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದ್ರಲ್ಲಿ ಸೇರ್ಕೊಳ್ಳಿ ನೀವು. ಅದ್ರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ದಾವಣಗೆರೆಯಲ್ಲಿ ಎಲ್ಲಿ ಒಳ್ಳೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ ಅನ್ನೋದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿ ಮೊದಲೇ ಹೋಗಿ ತೋರಿಸ್ಬಿಟ್ಟು ನೀವು ಸುಭದ್ರವಾಗಿ, ಭಯ ಬೀಳ್ಬೇಡ. ಬುದ್ಧಿ ಇಲ್ಲದ ತಂದೆ ತಾಯಿಗಳಿಗಾಗಿ ಬುದ್ಧಿ ಬರದೇ ಇರೋ ಮಗುನನ್ನ ಕೊಲ್ಬೇಡ ನೀನು. ಓಕೆ, ಕೊಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡು. ಕೊಲ್ಲೋದಿಲ್ಲ, ಏಯ್ ಹಂಗಲ್ಲ. ನನ್ನ ಏಯ್ ಹಂಗಲ್ಲ, ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ನೆನೆಸಿ ನಾನು ಹೇಳುವುದೇನೆಂದರೆ ನನ್ನ ಗರ್ಭದಲ್ಲಿರುವ ಮಗುವನ್ನ ಏನೇ ಆದರೂ ಸಾಯಲು ಬಿಡುವುದಿಲ್ಲ ಅಂತ ಹೇಳು. ಓಕೆ, ಭಗವಂತ ಎಂತ ಒಳ್ಳೆ ಗಂಡ ಕೊಟ್ಟಿದ್ದಾನೋ ನಿಂಗೆ. ಯಾವಾಗ ನೋಯಿಸಿದನಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನೀನೇ ನೋಯಿಸ್ತಾ ಇರ್ತೀಯ ಅವಾಗವಾಗ, ಏನೇನೋ ಮಾಡ್ತೀಯ, ಒದಿತೀಯ, ಎಲ್ಲಾ ಮಾಡ್ತೀಯ. ಅವನ ಆದ್ರೂ ಸಹಿಸ್ಕೊಂಡಿದ್ದಾನೆ, ಬಂಗಾರ ಅದು. ಕೋಪ ಬಂದಾಗ ನಿಮ್ ತಂದೆ ತಾಯಿ ಮೇಲೆ ಕೋಪ ಬಂದ್ರು ಅವನ್ಗೆ ಒದಿತೀಯ. ನೀನು ನೀನ್ ಮಾಡದೆ ಇರೋದಿಲ್ಲ, ಅಷ್ಟು ನಿನ್ನ ನೋವುಗಳನ್ನೆಲ್ಲ ಸಹಿಸ್ಕೊಂಡಿದ್ದಾನೆ ಅವನು. ಮತ್ತೆ ಅಂತ ಅವನಿಗೆ ಏನೋ ಶಿಕ್ಷೆ ಕೊಡ್ತೀಯ ನೀನು, ಬಂಗಾರದಂತ ನೋಡ್ಕೋ. ಏಯ್ ನೀನ್ ಕೂಡ ಅಷ್ಟೇ, ಗರ್ಭಿಣಿ ಯಾಕೆ ತಲೆ ಒತ್ತಿಸ್ಕೊಳ್ಳೋದು, ಕಾಲು ಒತ್ತಿಸ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಹುಡುಗಿ ಕಾಲು ಹತ್ತಬೇಕು, ತಲೆ ಒತ್ತಬೇಕು, ಒಳ್ಳೆ ನಾಟಿ ಹಸುವಿನ ತುಪ್ಪದಲ್ಲಿ ಹೊಟ್ಟೆಗೆ ಸ್ವಲ್ಪ ಮೃದುವಾಗಿ ಮಸಾಜ್ ಮಾಡ್ಬೇಕು, ಹೊಟ್ಟೆ ಮೇಲೆ ಕೈ ಇಟ್ಟು ಮಗು ಜೊತೆ ಮಾತಾಡ್ಬೇಕು. ನೀನ್ ಹೆಣ್ಣಾಗ್ಲಿ ಗಂಡಾಗ್ಲಿ ನನಗೇನು ಬೇಜಾರಿಲ್ಲ, ನೀನ್ ಆರಾಮಾಗಿ ಆಚೆ ಬಾ, ನಿನ್ನ ಪ್ರಪಂಚ ಸುತ್ತಿಸ್ತೀನಿ ಅಂತ ಹೇಳ್ಬೇಕು. ಸಾಲ ಎಷ್ಟಿದ್ಯೋ ನಿಂಗೆ? ಅವ್ರ ಹತ್ರ ನಿಮ್ಮ ವಿಡಿಯೋಗಳನ್ನ ಮತ್ತೆ ನಿಮ್ಮ ಬುಕ್ಗಳನ್ನ ಎಲ್ಲಾ ಓದಿದ್ವಿ. ಸಾಲ 2.5 ಲಕ್ಷ ಇದ್ದಿದ್ದನ್ನ 1,20,000 ತಂದಿದ್ದೀನಿ. ನಾಚಿಕೆ ಆಗ್ಬೇಕು ನಿನಗೆ, ಸಾಲ ಯಾಕೆ ಮಾಡಿದೆ ಕತ್ತೆ? ಇಲ್ಲ, ಅವ್ರ ಹತ್ರ ಮದುವೆಗಿನ ಮುಂಚೆ ಮಾಡಿದ್ದು, ದಯವಿಟ್ಟು ಕ್ಷಮೆಯಲ್ಲಿ ಸಾಲ ಮಾಡಲ್ಲ. ಸಾಲ ಮಾಡೋದಿಲ್ಲ ಅಂತೇಳು? ಸಾಲ ಮಾಡೋದಿಲ್ಲ, ಸತ್ಯವಲ್ಲ ಮಾಡಿಲ್ಲ. ಇನ್ನು ಮಾಡೋದಿಲ್ಲ ಅಂತೇಳು? ಯಾವತ್ತು ಮಾಡಲ್ಲ, ಬೇರೆ ಪ್ರತಿಜ್ಞೆ ಕೊಡ್ತೀನಿ. ಯಾವತ್ತು ಮಗು ಹುಟ್ಟೋದ್ರೊಳಗಡೆ ಸಾಲ ಮುಕ್ತ ಆಗ್ಬೇಕು. ನಿನ್ ಏನ್ ಸಂಪಾದನೆ ನಿಂದು? ಒಂದು ಡಿಸ್ಟ್ರಿಬ್ಯೂಷನ್ ಇದೆ ಅವ್ರ ಹತ್ರ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ, ಅಲ್ಲಿ ಇಲ್ಲಿ ಡ್ರೈವಿಂಗ್ ಹೋಗ್ತೀನಿ, ಸಣ್ಣ ಪುಟ್ಟ ಕೆಲಸ ಎಲ್ಲಾ ತರದ ಕೆಲಸ ಮಾಡ್ತೀನಿ. ನಿನ್ನ ಅತ್ತೆ ಮನೆ ಕಡೆಯಿಂದ ಆಸ್ತಿ ಆಸೆ ಇದೆಯನ್ನ ನಿಂಗೆ? ಇಲ್ಲ, ಅವ್ರ ಹತ್ರ ಇಲ್ಲ. ಸತ್ಯ ಹೇಳು, ಇದನ್ನ ನಿನ್ನ ಅತ್ತೆ ಮನೆಯವರು ಕೇಳ್ಬೋದು. ಸತ್ಯ ಹೇಳು. ಇಲ್ಲ ಇಲ್ಲ, ಕೇಳಿದ್ರೆ ಅವ್ರ ಹತ್ರ ಇಲ್ಲ, ಸಾಧ್ಯನೇ ಇಲ್ಲ, ಆಸ್ತಿ ಆಸ್ತಿ ಇಲ್ಲ. ಓಕೆ, ಆ ಹುಡುಗಿಗಿದ್ಯಾ? ಇಲ್ಲ ಇಲ್ಲ, ಅವಳಿಗೆ ಇಲ್ಲ ಇಲ್ಲ ಇಲ್ಲ. ಎಲ್ಲ ನಿನ್ನ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡಕ್ಕೂ ರೆಡಿನಾ ನೀನು? ರೆಡಿ ರೆಡಿ. ಯಾಕೆ ಅಷ್ಟೊಂದು ಉಚ್ಚೇನೋ ನಿಂದು? ಅಣ್ಣ ತಮ್ಮ ಇಲ್ಲ, ನಾನು ಒಬ್ಳೆ ಮಗಳು. ಓಹೋ ಹೋ ಹೋ,
ಏನೋ ಅಂತ ನಿನ್ನ ಒಬ್ಬಳನ್ನೂ ದೂರ ಮಾಡ್ಕೊಂಡ್ಬಿಟ್ರಲ್ಲ ಅವರು. ಅಂದ್ರೆ ನನಗೆ ಅಣ್ಣ ಇದ್ದ, ಈಗ ಒಂದು 7 ವರ್ಷದ ಕೆಳಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ. ಅದಾದ್ಮೇಲೆ ನನಗೆ ಬಾಳ ಪ್ರೀತಿ ಕೊಟ್ಬಿಟ್ರು, ಅದು ನನ್ನ ಬಾಳ ಕಾಡ್ತಿದೆ. ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ ಸಾಕ್ತೀನಿ ಅಂತ, ಬಿಟ್ಟು ಬಂದ್ಮೇಲೆ ಸಾಕಕ್ ಆಗ್ತಿಲ್ಲ. ನಿನಗೊಂದು ಮಾತು ಕೊಡ್ತಾ ಇದೀನಿ, ಅವ್ರ ಹತ್ರ ಇವರಿಬ್ಬರನ್ನ ನೀನೇ ಸಾಕೋದು, ಅವರಿಬ್ಬರನ್ನ ನೀವಿಬ್ರೆ ಮಾಡಕ್ ರೆಡಿ ಇಲ್ಲ. ಏಯ್ ಆರ್ಗ್ಯೂ ಮಾಡ್ಬೇಡ ನನ್ನ ಹತ್ರ. ನೀವು ಗಂಡ ಹೆಂಡ್ತಿನೇ ಅವ್ರನ್ನ ಕೊನೆಗಾಲದವರೆಗೂ ಸೇವೆ ಮಾಡೋದು, ಅರ್ಥಾಯ್ತಾ? ಚೇಂಜ್ ಆಗ್ತಾರೆ ಅಂದ್ರೆ ಇವತ್ತಿಂದ ಮಾತಾಡ್ತಾರೆ, ನಾಳೆ ಬದುಕ್ತಾರೆ, ಇವತ್ತಿಂದ ಮಾತಾಡ್ತಾರೆ. ಅಸಹ್ಯ ಜನ ಹೂ, ನಾಳೆಗೋಸ್ಕರ ಬದುಕೋದು ಬಿಡಿ, ಇವತ್ತಿನಂತರ ಮಾತಾಡೋದು ಬಿಡಿ. ಎಲ್ಲ ಸಮಯ ಬದಲಾವಣೆ ಆಗತ್ತೆ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ನಾಳೆನ ಇವತ್ತು ಊಹೆ ಮಾಡಕ್ ಆಗೋದಿಲ್ಲ. ನಾಳೆ ಹೇಗ್ ಬಂದ್ರೆ ಹಾಗೆ ಬದುಕೋಣ, ಇವಾಗ ಹೇಗಿದ್ರೆ ಹಾಗೆ ಬದುಕೋಣ. ಓಕೆ, ಖಂಡಿತ ಆರತ್ರ, ಖಂಡಿತ ಆರತ್ರ. ಇನ್ನೊಂದು ಇನ್ನೊಂದು ಸ್ವಲ್ಪ ಮಾತಾಡ್ಬಿಡ್ತೀನಿ. ಏ ಹೋಗ, ನಾನು ಬೈತಾ ಇರ್ತೀನಿ ಬಿಡ. ಇಲ್ಲ ಇಲ್ಲ ಇಲ್ಲ, ನನಗೆ ಇನ್ನೊಂದು ಆರತ್ರ, ನಿಮ್ದು ಇನ್ನೊಂದು ಆಯತನ ಬುಕ್ ಸಿಗ್ತಾ ಇಲ್ಲ. ಹೋಗ, ನನ್ ಬುಕ್ ಯಾವನಾದ್ರೂ ಓದಿದಾನೆ ಅಂದ್ರೆ ನೋಡಿ ಚೆನ್ನಾಗಿಲ್ಲ, ಈಗ್ಲೇ ಕಾಡ ಹೋಗಿದೆ. ಈ ಕನ್ನಡ ಲೋಕದಲ್ಲಿ ಕೇಳಿದೆ, ಆಯತನ ಬುಕ್ ಒಂದು ಸಿಗ್ತಿಲ್ಲ. ಆಮೇಲೆ ನಾನು ಜ್ಯೋತಿಷ ಕಲಿಬೇಕು, ಅವ್ರ ಹತ್ರ ಯಾವ ಬುಕ್ ಒಂದು ಗೊತ್ತಾಗ್ತಿಲ್ಲ, ಸಜೆಷನ್ ಕೊಡ್ತೀರಾ? ಇವಾಗಲೇ ಟೈಮ್ ಪಾಸ್ ಮಾಡ್ತಿದ್ಯಾ? ನನ್ಗೆ ಇನ್ನೇನು ಕೆಲಸ ಇಲ್ವಾ? ಇಲ್ಲ ಸತ್ಯವಲ್ಲ ಅವ್ರ ಹತ್ರ, ಏ ಇಡಲೇ ಫೋನ್. ಆಮೇಲೆ ಇನ್ನೊಂದು ಅರ್ಥ, ವೃಕ್ಷರಕ್ಷ ಟೀಮ್ ಅಲ್ಲಿ ನನಗೆ ಒಂದು ಜಾಯ್ನ್ ಆಗ್ಬೇಕು ಒಂದು. ಇವಾಗ ಸದ್ಯಕ್ಕೆ ಗರ್ಭರಕ್ಷ ಜಾಯಿನ್ ಆಗಿ 9 ತಿಂಗಳು ಮಗುನ ಸರಿಯಾಗಿ ಸಲಹೆ ಮಾಡಿ. ಅದು ಹೆಂಗ್ ಜಾಯ್ನ್ ಆಗ್ತಾರೆ ಸರ್, ಅದು ಹೆಂಗ ಜಾಯ್ನ್ ಆಗ್ಬೇಕು? ಹೆಂಗ್ ಜಾಯಿನ್ ಆಗ್ಬೇಕಾ? ಒಂದ್ ನಿಮಿಷ ರೀ, ಯಾ ಒಂದ್ ನಂಬರ್ ಕೊಡ್ತೀನಿ. ಹಾ ಬರ್ಕಂತೀನಿ. ಆ ನಂಬರ್ಗೆ ಇಲ್ಲ, ನೀನು ನಿನ್ನ ಹೆಸರೇನು? ಕುಬೇಂದ್ರ ಸ್ವಾಮಿ. ಕುಬೇಂದ್ರ, ಆಯ್ತು, ನಿನ್ನ ಜಾಯಿನ್ ಮಾಡಕ್ ಹೇಳ್ತೀನಿ ಅವ್ರಿಗೆ. ಓಕೆ, ಇಡು ಫೋನು. ಆರತ್ರ ಇನ್ನೊಂದು ಯಾವಾಗಲ್ಲೇ ಇಲ್ಲ ಇಲ್ಲ, ನಿಮ್ ನಿಮ್ಮನ್ನು ತುಂಬಾ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು ಅಂದ್ರೆ ಹೆಂಗೆ ಎಲ್ಲಿ ಆಗೋದಿಲ್ಲ, ಈ ದೇವ್ರು ಮಾಡ್ಬೇಕಷ್ಟೇ. ಅಲ್ಲ, ಮೊನ್ನೆ ನನ್ನ ತಂಗಿದು ಅಬೌಟ್ ಇವನಿಗೆ ಗೊತ್ತಿರಲ್ಲ, ನನ್ನ ತಂಗಿದು ಮೊನ್ನೆ ಅಬೌಟ್ ಆಯ್ತು ಅವ್ರ ಹತ್ರ, ತುಂಬಾ ಸಲ ಫೋನ್ ಮಾಡಿದೆ ನಿಮ್ಗೆ. ಏ ನನ್ನ ಫೋನ್ ಮಾಡಿದ್ರೆ ಯಾವ್ದು ನಿಲ್ಲೋದಿಲ್ವೋ, ನಿಮ್ಮಲ್ಲೇ ಬರ್ಬೇಕು ಆ ಧೈರ್ಯ? ಅಲ್ಲಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸ್ಕಲ್ ಫಾರ್ಮೆಟ್ ಅದಕ್ಕೆ ಗರ್ಭರಕ್ಷಾ ಸೇರಿಸಿ ಎಲ್ಲಾರನು, ಯಾವ ಗರ್ಭವತಿ ಇದೆಯಾ ಅವರೆಲ್ಲ ಅಲ್ಲಿ ಸೇರ್ಕೊಳ್ಳಿ, ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಡಾಕ್ಟರ್ಗಳು ನರ್ಸ್ಗಳು ಎಲ್ಲ ಬುದ್ಧಿ ಹೇಳ್ಕೊಡ್ತಾರೆ. ಖಂಡಿತ ಖಂಡಿತ.